ಶಿಕಾರಿಪುರ ತೆರಳೋಣ ಅಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಬಿವೈ ವಿಜಯೇಂದ್ರ ನಾಮಪತ್ರ ಸಲ್ಲಿಸುತ್ತಾರೆ ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಬಿವೈ ವಿಜಯೇಂದ್ರ ಓಕೆ ವೆರಿ ಇಂಟರೆಸ್ಟಿಂಗ್ ನೋಡೋಣ ಸಾಂಕೇತಿಕವಾಗಿ ಅಂದ್ರೆ ಹೇಗೆ ಯಾಕೆ ಮತ್ತೊಂದು ಸಲ ಏನಾದರೂ ನಾಮಪತ್ರ ಸಲ್ಲಿಸುತ್ತಾರಾ ಹೌದು ಶಿಕಾರಿಪುರದ ತಹಸೀಲ್ದಾರ್ ಕಚೇರಿಯಲ್ಲಿ ನಾಮಪತ್ರವನ್ನು ಸಾಂಕೇತಿಕವಾಗಿ ಸದ್ಯಕ್ಕೆ ಸಲ್ಲಿಸಿದ್ದಾರೆ ಏಪ್ರಿಲ್ 19ರಂದು ಮತ್ತೊಮ್ಮೆ ನಾಮಪತ್ರವನ್ನು ವಿಜೇಂದ್ರ ಅವರು ಸಲ್ಲಿಸಲಿದ್ದಾರೆ ಅನ್ನುವ ಮಾಹಿತಿ ಇದೆ ಕೆಲವು ಸಲ ಹೀಗಾಗೋದನ್ನು ನಾವು ನೋಡ್ತಾ ಇರ್ತೇವೆ ಅವರವರ ನಂಬಿಕೆಗೆ ಸಂಬಂಧಪಟ್ಟ ಹಾಗೆ ಧಾರ್ಮಿಕ ನಂಬಿಕೆಗಳನ್ನು ಇಲ್ಲಿ ಯಾವ ರೀತಿ ಪ್ರಚುರಪಡಿಸ್ತಾರೆ ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ನಾವು ಗಮನಿಸಬಹುದು ಸಮಯ ಸಂದರ್ಭ ಈಗ ನೀವು ಗಮನಿಸಿರಬಹುದು ಮದುವೆ ಟೈಮ್ ಅಲ್ಲಿ ಬಾಳೆಕಂಬದ ಜೊತೆ ವಿವಾಹ ಮಾಡಿಸ್ತಾರೆ ಅಲ್ವೇ ಹಾಗೆ ಸಾಂಕೇತಿಕವಾಗಿ ಒಂದು ಸಲ ಇಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ತದನಂತರ ಏಪ್ರಿಲ್ 19ರಂದು ಮತ್ತೊಮ್ಮೆ ಅಧಿಕೃತವಾಗಿ ನಾಮಪತ್ರವನ್ನು ಸಲ್ಲಿಸ್ತಾರೆ ಅನ್ನೋ ಮಾಹಿತಿ ಇದೆ ಶಿಕಾರಿಪುರದ ತಹಸೀಲ್ದಾರ್ ಕಚೇರಿಯಲ್ಲಿ ಬಿವೈ ವಿಜಯೇಂದ್ರ ಜನಪ್ರಿಯ ಸಂಸದ ಬಿವೈ ರಾಘವೇಂದ್ರ ಅವರು ರುದ್ರೇಗೌಡರು ಜಾತ್ರೆ ಜಾತ್ರೆ ವಿಜಯೇಂದ್ರ ಗುಡುಗಿದ್ದಾರೆ